ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 268ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಕಳ್ಕೊಂಡು ದುಃಖಿತರಾಗ್ತಾರೆ, ಮತ್ತು ಅದೇ ವೇಳೆಯಲ್ಲಿ ಲಕ್ಷ್ಮಣ ರಾಮನಿಗೆ ಧೈರ್ಯ ತುಂಬುತ್ತಾನೆ. ಮುಂದೆ ಇದೇ ಸಂದರ್ಭದಲ್ಲಿ ರಾಕ್ಷಸ ವಿರಹದ ಗರ್ಜನೆಯಿಂದ ಅವ್ರನ್ನ ಕೇಳ್ತಾನೆ, ನೀವು ಯಾರು, ಎಲ್ಲಿ ಹೊಂಟರಿ, ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಬೇಗ ಅಂಥೇಳಿ ಕೊನೆಯದಾಗಿ ಕೇಳ್ತಾ ಇದ್ದೀನಿ ಅಂದಾಗ, ರಾಮ ತಾವು ಇಕ್ಷವಾಕು ಕುಲಜರು ಅಂತ ಹೇಳ್ತಾನೆ. ಅದೇ ಬೆಳೆದಾಗ ನೀನ್ಯಾರಪ್ಪ ಈ ದಂಡಕಾರಣ್ಯದಲ್ಲಿ ಅಡ್ಡಾಡ್ತಾ ಇದ್ದೀಯ ಅಂತ ಹೇಳಿದಾಗ ವಿರಾದ ಕೂಡ ತನ್ನ ಪರಿಚಯ ಮಾಡ್ತಾನೆ, ನಾನು ಜವಶ ದಂಪತಿಗಳ ಮಗ ಅಂತ ಹೇಳ್ತಾನೆ. ಹೇಳ್ತಾ ಇನ್ನು ಇಲ್ಲೇ ಅವನು ಹೇಳಿಬಿಡ್ತಾನ, ನೋಡು ನನಗಂತೂ ಸಾವಿಲ್ಲ, ನಾನು ಯಾವ ಆಯುಧದಿಂದ ನಾನು ಸಾಯುವುದಿಲ್ಲ, ಅದಕ್ಕೆ ನೀವು ನನ್ನ ಜೊತೆಗೆ ಯುದ್ಧ ಮಾಡುವಂಥ ವಿಚಾರವನ್ನು ಬಿಡ್ರಿ ಅನ್ನೋ ಅರ್ಥದಲ್ಲಿ ವಿರಾಧ ರಾಮನಿಗೆ ಹೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ರಾಮ ಏನು ಹೇಳ್ತಾನೆ, ಮತ್ತು ಏನು ಅಲ್ಲಿ ಸಮಾಧಾನ ನೀಡುತ್ತೆ ಅನ್ನೋದನ್ನು ವಾಲ್ಮೀಕಿ ಅವರು ಹೀಗೆ ಮುಂದುವರಿಸ್ತಾರೆ. ನನ್ನನ್ನು ಜಗತ್ತಿನ ಯಾವ ಆಯುಧವೂ ಕೊಲ್ಲುವುದಿಲ್ಲ, ನನ್ನ ತಪಸ್ಸಿನ ಫಲವಾಗಿ ಬ್ರಹ್ಮನು ಕೊಟ್ಟ ವರವಿದು. ನನಗೆ ಈ ವರವನ್ನು ಬ್ರಹ್ಮ ಕೊಟ್ಟನು, ಸತ ಬ್ರಹ್ಮದೇವರು ಕೊಟ್ಟಾರೆ ನನಗೆ ವರ, ನಾ ಯಾವ ಆಯುಧದಿಂದ ಸಾಯುವುದಿಲ್ಲ ಅಂತ ಹೇಳಿ ವಿರಾಧ ರಾಮನಿಗೆ ಹೇಳ್ತಾನೆ. ಪ್ರಯತ್ನಿಸದೆ ಇವಳನ್ನು ನನಗೆ ಬಿಟ್ಟು ಕಾಣದಷ್ಟು ದೂರ ಹೋಗಿ ನಿಮಗೆ ಜೀವದಾನ ಕೊಡಿವೆ. ನೀವು ಇಕ್ಷವಾಕ ವಂಶದವರು ಇಲ್ಲಿ ಬಂದ್ರೆ ಅಂತ ನೀವು ಹೇಳ್ತಾ ಇದ್ದೀರಾ, ನಿಮ್ಮಿಂದ ನನಗಂತೂ ಸಾವು ಬರುವುದಿಲ್ಲ, ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನೇ ನಿಮಗೆ ಜೀವದಾನ ಮಾಡ್ತೇನೆ, ಇವಳನ್ನು ಮದುವೆ ಮಾಡ್ಕೊಂಡು ನನ್ನ ಮಡದಿಯನ್ನಾಗಿ ಮಾಡ್ತೇನೆ, ನೀವಿಬ್ಬರು ಏನು ಮಾಡಿಬಿಡಿ ಜೀವ ರಕ್ಷಿಸಿಕೊಂಡು ಹೊರಟು ಹೋಗಿಬಿಡಿ ಅಂತ ಹೇಳಿ ವಿರಾಧ ರಾಮನಿಗೆ ಹೇಳ್ತಾನೆ. ದೈತಕಾಯ ಸಿಟ್ಟಿನ ಸಿಟ್ಟು ಕ್ರೋಧ ಕಣ್ಣಿನ ದುರುದ್ದೇಶವುಳ್ಳ ವಿರಾಧ ರಾಕ್ಷಸನಿಗೆ ರಾಮ ನುಡಿತಾನೆ. ಆಕಾರ ದೈತಾಕಾರ ಇರ್ತದೆ, ಅವನಲ್ಲಿನ ಕೋಪ ಕಾಣಿಸಿರ್ತದೆ, ಮತ್ತು ಅಷ್ಟೇ ಅಲ್ಲ ಅವನ ಕಣ್ಣಿನಾಗೂ ದುರುದ್ದೇಶ ಇರ್ತದೆ, ಅಂದರೆ ಇವರನ್ನು ಜೀವದಾನ ನೆಪದಲ್ಲಿ ಹೊರಗಾಕಿ ಆ ಸೀತೆಯನ್ನು ಮದುವೆ ಆಗುವಂಥ ಒಂದು ಕೆಟ್ಟ ಉದ್ದೇಶ ಅವನಲ್ಲಿ ಇದ್ದದ್ದು ರಾಮನಿಗೆ ಸ್ಪಷ್ಟವಾಗ್ತಿದೆ. ಅಂತಹ ಒಬ್ಬ ವಿರಾಧನಿಗೆ ರಾಕ್ಷಸನಿಗೆ ರಾಮ ಹೇಳ್ತಾನೆ, ಕ್ಷುದ್ರನೇ ಅಂತ ಹೇಳ್ತಾನೆ. ಎಂಥ ನೀಚ ಇದ್ದೀಯಪ್ಪ ನೀನು, ಕ್ಷುದ್ರ ಸ್ವಭಾವ, ಎಂಥ ನೀಚ ಸ್ವಭಾವದವ ನೀನು ಕ್ಷುದ್ರನೇ, ನಿನ್ನ ಸಾವು ಬರಮಾಡಿಕೊಳ್ಳಿವಿ, ನಿನಗೆ ಗೊತ್ತಿಲ್ಲ ನೀ ಯಾರನ್ನ ಎದುರು ಹಾಕೊಳ್ಳೋಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ, ನೀವು ಮಾತಾಡಿಕೊಂಡು ಈ ಒಂದು ನಿನ್ನ ಕುಕೃತ್ಯ ಎಸಗುವ ಮೂಲಕ ದುಷ್ಕರ್ಮ ನೀನು ಎಸಗುವ ಮೂಲಕ ನಿನ್ನ ಸಾವನ್ನು ನೀನೇ ಬರಮಾಡಿಕೊಳ್ಳುತ್ತಿರುವೀಯ, ಅದು ನಿನಗೆ ತಿಳುವಳಿಕೆಗೆ ಬಂದಿಲ್ಲ, ನೀನು ಅರಿವಿಗೆ ಬರ್ತಾ ಇಲ್ಲ, ನೀ ತಪ್ಪು ಮಾಡ್ತಾ ಇದ್ದೀಯ, ತಡೆ ನಿನಗೆ ಹೊಡೆದಾಟವೇ ಮದ್ದು, ನೀನು ಹಂಗೆ ಬಾಯಿ ಮಾತು ಕೇಳೋ ಮನುಷ್ಯ ಅಲ್ಲ, ನಿನಗೆ ಚಲೋ ಹೊತ್ತಂಗೆ ಏಟ ಕೊಡಬೇಕು, ಈ ಏಟದಿಂದನೇ ನೀನು ಮಣಿತೀಯ, ನಿನಗೆ ಲೆತ್ತಿ ಪಟ್ಟಬೇಕು, ನಿನಗೆ ಒದತಬೇಕು, ಒದತದಿಂದ ಮಾತ್ರ ನಿನಗೆ ಅನುಭವ ನೀನು ತಿಳಿತೀಯ, ನಾವು ಯಾರು ಅನ್ನೋದು ಗೊತ್ತಾಗ್ತಿದೆ, ಅದಕ್ಕೆ ನಿನಗೆ ನಾವು ಏಟನ್ನು ಕೊಡ್ತೇವೆ ಅಂತ ಹೇಳ್ತಾನೆ. ಚೂಪಾದ 7 ಬಾಣಗಳ ಗುರಿ ಹೂಡಿ ಅವನ ಎದೆಗೆ ಬಿಟ್ಟನು ರಾಮ ತನ್ನ ಬಿಲ್ಲಿನಿಂದ ಈಗ ಕಾಲಕ್ಕೆ. ರಾಮನಲ್ಲಿ ಒಂದು ಬಿಲ್ಲು ಬಿಡೋದು ಬಾಣಿನಿಂದ ಒಂದು ಬಿಲ್ಲು ಬಿಡೋದು, ಬಾಣಿನಿಂದ 3 ಬಿಲ್ಲುಗಳನ್ನು ಬಿಡೋದು, 7 ಹೀಗೆ ಹಲವಾರು ಬಿಲ್ಲುಗಳನ್ನು ಬಾಣಗಳನ್ನು ಒಂದೇ ಬಿಲ್ಲಿನಿಂದ ಬಿಡುವಂಥ ಕಲೆಯನ್ನು ರಾಮ ಹೊಂದಿರ್ತಾನೆ. ಈಗ ಇವನೇನು ಮಾಡ್ತಾನೆ, ಬಾಣಿಯ ಬಿಲ್ಲಿಗೆ 7 ಬಾಣಗಳನ್ನು ಹೂಡಿ ಅವನ ಎದೆಗೆ ಗುರಿ ಇಟ್ಟು ಹೊಡೆದು ಬಿಡ್ತಾನೆ. ಗರುಡ ವೇಗದಿ, ಗರುಡ ಪಕ್ಷ ಯಾವ ಸ್ಪೀಡ್ನಾಗ ಹೋಗ್ತಿದ್ದಲ್ಲ ತನ್ನ ಒಂದು ಬೇಟೆಯನ್ನು ಮಾಡೋಕ್ಕೆ, ಆ ರೀತಿಯಾಗಿ ಆ ಸ್ಪೀಡ್ನಲ್ಲಿ ಗರುಡ ವೇಗ ಸ್ಪೀಡ್ನಲ್ಲಿ ನವಿಲುಗರೆ ರೆಕ್ಕೆಯ ಬಾಣಗಳು, ರಾಮ ಹೂಡಿಬಿಟ್ಟಂಥ ಬಾಣಗಳು ಹಿಂದೆ ನವಿಲುಗರಿಗಳಿರ್ತಾವ, ಆ ಬಾಣಗಳು ಗರುಡ ವೇಗದಲ್ಲಿ
ವಿರಾದನ ಎದೆ ಸೀಳಿದವು. ಏಳು ಬಾಣ ಹೋಗಿ ಅವನು ಎದೆ ಹೋಗ್ಬಿಡ್ತಾವ, ಎದೆ ಸೀಳ್ತಿದೆ, ನೆಲಕ್ಕೆ ಉರುಳಿ ಬೀಳ್ತಾನ, ರಕ್ತ ಹರಿಯಾಕಿ ಚುಮ್ಮಾ ಹಿಡಿತದ. ಆವಿಡ್ದಾಗ ಅವ ಏನು ಮಾಡ್ತಾನೆ, ನಿಧಾನವಾಗಿ ಸೀತೆಯನ್ನು ಭೂಮಿಯಾಗಿ ಇಳಿಸ್ತಾನೆ. ವಿರಾದನ ಎದೆ ಸೀಳಿದವು, ನೆಲದ ಮೇಲೆ ಬಿದ್ದ ರಕ್ತ ಮಡುವಿನಲ್ಲಿ ಸೀತೆಯನ್ನು ನೆಲದ ಮೇಲೆ ಬಿಟ್ಟು ವಿರಾದ ಬಲ್ಲೆ ಹಿಡಿದು ರಭಸದಿ ರಾಮ ಲಕ್ಷ್ಮಣರ ಮೇಲೆರಗಿದನು. ಬಿದ್ದ ತಕ್ಷಣ ಸಾಯಲಿಲ್ಲ, ಯಾಕಂದ್ರೆ ಅವನು ಸಾವು ಇರಾಕಿಲ್ಲ. ಅದಕ್ಕೆ ಅವೇನು ಮಾಡ್ತಾನೆ, ಮತ್ತು ಕಿತ್ಕೊಂಡು ಮ್ಯಾಗೆದ್ದು ಬಲ್ಲೆ ತಗೊಂಡು ರಾಮ ಲಕ್ಷ್ಮಣರ ಮೇಲೆ ಹಲ್ಲೆ ಮಾಡ್ತಾನೆ. ತಕ್ಷಣ ಬಾಣಗಳ ಸುರಿಮಲೆಗೈದರು ವಿರಾದನ ಮೇಲೆ ರಾಮ ಲಕ್ಷ್ಮಣರು. ಒಂದು ಕಡೆಗೆ ಬಲ್ಲೆ ತಗೊಂಡು ಬರ್ತಾ ಇದ್ದ ಹಲ್ಲೆ ಮಾಡಾಗ ಇಬ್ಬರು ನಿರಂತರವಾಗಿ ತಮ್ಮ ಬಿಲ್ಲಿನಿಂದ ಬಾಣಗಳ ಸುರಿಮಲೆಯನ್ನು ಗೈತಾರೆ ರಾಮ ಮತ್ತು ಲಕ್ಷ್ಮಣ. ವಿರಾದ ನಗುತ್ತ ತನ್ನ ಮೈಗೆ ಚುಚ್ಚಿದ ಬಾಣಗಳನ್ನು ತೆಗೆದನು, ಬ್ರಹ್ಮನ ವರದಂತೆ ಪುನಃ ಜೀವಿಸಿಕೊಂಡನು. ಅವರಿಬ್ಬರು ಏನು ಬಾಣದ ಸುರಿಮಳೆಗಳಿರ್ತಲ್ಲ ಏನೋ ಹೊಡೆದಿರ್ತದೆ, ಬಿದ್ದಿರ್ತಾನೆ, ಮತ್ತು ಎದ್ದು ಕೊಟ್ಟವನ ಎಲ್ಲ ಬಾಣಗಳನ್ನು ಕಿತ್ತು ಹೊಗಿತಾನೆ, ಅವನು ಸಾವು ಬರೋದಿಲ್ಲ, ನಗಾಕಿ ಹಿಡಿತಾನೆ. ಎಷ್ಟು ಬಾಣ ಹೊಡಿತಿರಲಿ, ಏನಾಗ್ತದೆ, ನಾ ಸಾಯುವುದಿಲ್ಲ ನಿಮ್ಮ ಬಾಣಗಳಿಗೆ ಅಂಥೇಳಿ ಗಹಗಹಿಸ ನಗ್ತಾನೆ. ನಾನು ಅಣಕ ಅಣಕ ಮಾಡು ವ್ಯಂಗ್ಯ ಮಾಡಿ ನಗ್ತಾನೆ ಅವ. ಮತ್ತು ಎದ್ದ ನಿಲ್ತಾನೆ, ಬಲ್ಲೆ ಹಿಡಿದು ಪುನಃ ರಾಮ ಲಕ್ಷ್ಮಣರತ್ತ ದೂರಿದನು. ಮತ್ತು ಕೈಯಾಗಿ ಬಲ್ಲೆ ಹಿಡ್ಕೊಂಡು ರಾಮ ಲಕ್ಷ್ಮಣರ ಮೇಲೆ ಎರಗುತ್ತಾನೆ, ರಾಮ ಲಕ್ಷ್ಮಣರ ಮೇಲೆ ಎರಗಿಬಿಡ್ತಾನೆ. ಮುಂದೆ ರಾಮ ಬಲ್ಲೆ ಹಿಡಿದು ಪುನಃ ರಾಮ ಲಕ್ಷ್ಮಣರತ್ತ ದೂರಿದನು ವಿರಾದ. ವಜ್ರಾಯುಧ ಸಮ ಎರಡು ಬಾಣಗಳಿಂದ ಹೊಡೆದುರಿಸಿದ ರಾಮ, ವಜ್ರಾಯುಧಗಳಿಗೆ ಸಮ ಇದ್ದಂಥ ಎರಡು ಬಾಣಗಳನ್ನು ಹೂಡಿ ಅವನು ಮತ್ತು ಹೊಡೆದು ನೆಲಕ್ಕುಳಿಸ್ತಾನೆ ರಾಮ. ತಕ್ಷಣ ಕಾಳಿಂಗದತ್ತಿ ವಿರಾದನ ಮೇಲೆ ನಿರಂತರ ಹಲ್ಲೆ ಮಾಡಿದರು ಖಡ್ಗದಿಂದ ರಾಮ ಲಕ್ಷ್ಮಣ. ಅವನೇನು ಕೆಳಗೆ ಬೀಳ್ತಾನಲ್ಲ, ಯಾವ ರೀತಿ ಕಾಳಿಂಗ ಸರ್ಪ ಕಡ ಸರ್ಪ ತನ್ನ ವೈರಿ ಮೇಲೆ ಒಂದೇ ಸವಣೆ ಹಲ್ಲೆ ಮಾಡ್ತಿದೆಯಲ್ಲ, ಅದೇ ರೀತಿಯಾಗಿ ರಾಮ ಲಕ್ಷ್ಮಣ ಬಾಣಗಳಿಂದ ಕೆಳಗೆ ಬಿದ್ದಂಥ ವಿರಾದನ ಮೇಲೆ ಹಲ್ಲೆ ಮಾಡ್ತಾರೆ, ಸುರಿಮಳೆಯನ್ನು ಗೈತಾರೆ. ಮುಂದೆ ಖಡ್ಗದಿಂದ ಬಾಣದಿಂದ ಹೊಡೆದಿರ್ತಾರೆ, ಕೆಳಗೆ ಬೀಳ್ತಾನೆ, ಇಬ್ಬರು ಖಡ್ಗ ತಗೊಂಡು ಖಡ್ಗದಿಂದ ಹಲ್ಲೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ವಿರಾದನ ಮೇಲೆದ್ದು ನಿರಂತರ ಹಲ್ಲೆ ನಿರತ ರಾಮ ಲಕ್ಷ್ಮಣನ ದೂರ ಒಯ್ಯಲು ಹವಾನಿಸಿದ. ಅವನು ಗೊತ್ತಾಯ್ತು ಇವರು ನನ್ನ ಖಡ್ಗದಿಂದ ಹೊಡೆಯಾಕತ್ತಾರೆ, ಇದನ್ನು ಮಾಡಾಕತ್ತಾರೆ, ಇವ್ರನ್ನ ಏನು ಮಾಡಬೇಕಂದ್ರೆ ಇಲ್ಲಿಂದ ಬೇರೆ ಕಡೆ ತೊಗೊಂಡು ಹೋಗ್ಬೇಕಂತೇಳಿ ಪ್ಲ್ಯಾನ್ ಆಗ್ತಾನೆ ವಿರಾದ. ಯಾರು ವಿರಾದ ಮುಂದೆ ರಾಮ ಲಕ್ಷ್ಮಣ ಒಯ್ಯಲು ಹವಾನಿಸಿದ. ವಿರಾದನ ಕುತಂತ್ರ ಬಲ್ಲ ರಾಮ ನುಡಿತಾನೆ. ವಿರಾದನಿಗೆ ಗೊತ್ತಾಯ್ ರಾಮನಿಗೆ ಗೊತ್ತಾಗ್ತದೆ, ಇವನು ನಮ್ಮನ್ನು ಇಲ್ಲಿಂದ ಈ ಜಾಗದಿಂದ ಬೇರೆ ಕಡೆ ತೊಗೊಂಡು ಹೋಗ್ತಾ ಹವಣಿಸ್ತಾ ಇದ್ದಾನಂತ ಹೇಳಿ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ಹೇಳ್ತಾನೆ ಲಕ್ಷ್ಮಣ ತನ್ನ ಇಚ್ಛೆಯಂತೆ ನಮ್ಮನ್ನು ಎಲ್ಲಾದರೂ ಒಯ್ಲಿ ಬಿಡು, ಅವ ನಮ್ಮನ್ನು ಇಲ್ಲಿಂದ ಬೇರೆ ಕಡೆ ತೊಗೊಂಡು ಹೋಗಿ ಮಾಡಾಕತ್ತಾನೆ, ಒಯ್ಲಿ ಅವ ಸುಮ್ಮನೆ ಇದ್ದು ಬಿಡು, ನಮ್ಮನ್ನು ಎಲ್ಲಿ ತೊಗೊಂಡು ಹೋಗ್ತಾನೆ ಹೋಗಲಿ ಅವ ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಚಿಕ್ಕ ಮಕ್ಕಳಂತೆ ತನ್ನ ಭುಜದ ಮೇಲೆ ವಿರಾದ ಕೂಡಿಸಿಕೊಂಡು ರಾಮ ಲಕ್ಷ್ಮಣನ ದಟ್ಟಾನು ಅಂತ ಹೇಳಿದನು. ಸಣ್ಣ ಹುಡುಗನ ಹೆಂಗೆ ಭುಜದ ಮೇಲೆ ತೊಗೊಂಡು ಹೋಗ್ತಾರಲ್ಲ, ಹಂಗೆ ಇಬ್ಬರು ರಾಮ ಲಕ್ಷ್ಮಣ ತನ್ನ ಭುಜದ ಮೇಲೆ ಕುಣಿಸಿಕೊಂಡು ಇನ್ನೂ ದಟ್ಟಾರಣ್ಯ ಅಂತ ಅವರನ್ನು ತೊಗೊಂಡು ಹೋಗ್ತಾನೆ. ಕಾರ್ಮೋಡದಿ ಕವಿದ ಗಿಡಮರಗಳ ರಣಹದ್ದು ನರಿ ಕ್ರೂರ ಮರಗಳಿಂದ ತುಂಬಿದ ಭಯಂಕರಣ್ಯದಲ್ಲಿ ಇಳಿಸಿ ರಾಮ ಲಕ್ಷ್ಮಣರನ್ನು ವಿರಾದ ತೊಗೊಂಡು ಹೋಗ್ತಾನೆ. ಅಲ್ಲಿ ಭಯಂಕರ ಕ್ರೂರ ಮರಗಗಳಿರ್ತಾವ, ಅಂತಹ ಒಂದು ದಟ್ಟಾರಣ್ಯದಲ್ಲಿ ಇವರಿಬ್ಬರೂ ಇಳಿಸ್ತಾನ ಯಾರು ವಿರಾದ. ವಿರಾದನು ರಾಮ ಲಕ್ಷ್ಮಣನನ್ನು ಹೊತ್ತೊಯ್ಯುವ ದೃಶ್ಯ ಕಂಡು ಸೀತೆ ರೋಧಿಸಿದಳು. ಅವು ಇಬ್ಬರು ಭುಜದ ಮೇಲೆ ತೊಗೊಂಡು ಏನು ಹೊಂಟಿರ್ತಾನಲ್ಲ ಆ ದೃಶ್ಯ ಸೀತೆ ನೋಡ್ತಾಳೆ, ನೋಡಿದಕ್ಕೆ ಅಳಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಹೇಳ್ತಾಳೆ, ಹೀಗೆ ರೋಧಿಸ್ತಾಳೆ, ರಾಮ ಲಕ್ಷ್ಮಣರು ಹೊತ್ತೊಯ್ದು ದೈತ್ಯ ರಾಕ್ಷಸ ಹವಣಿಸುತ್ತಿವೆ, ಹುಲಿ ಚಿರತೆ ಕರಡಿ ತಿನ್ನಲು ಎನ್ನ, ಓ ರಾಕ್ಷಸನೇ ಕರುಣಿಸು ಹೊತ್ತೊಯ್ಯುವ ಎನ್ನ ರಾಮ ಲಕ್ಷ್ಮಣನ ಬಿಟ್ಟು ಬಿಡು. ಆಕೆನಂತಾಳ, ನೋಡು ನೀನು ಇವ್ರು ತೊಗೊಂಡು ಹೋಗಿ ನನ್ನ ಹುಲಿ ಮತ್ತು ಕರಡಿ ಬಲಿ ಮಾಡ್ತಾ ಇದ್ದೀಯಾ, ಅದಕ್ಕೆ ನೀ ಅವ್ರನ್ನ ತೊಗೊಂಡು ಹೋಗಬೇಡ, ಅವ್ರನ್ನ ಬಿಟ್ಟು ಬಿಡು, ನಾನು ಕೊಲ್ಲುದಾರ ನನ್ನ ಕೊಲ್ಲು ನನ್ನ ಹೊತ್ಕೊಂಡು ಒಯ್ಯು ಅಂತ ಹೇಳಿ ಅಕ್ಕಿ ಗಂಡ ರಾಮಂದ ಮತ್ತು ಮೈದನ ಲಕ್ಷ್ಮಣದ ಜೀವದಾನದ ಬಗ್ಗೆ ಆಕೆ ಅವನಲ್ಲಿ ಕೇಳ್ಕೊಳ್ತಾಳ. ಓ ರಾಕ್ಷಸನೇ ಕರುಣಿಸು ಹೊತ್ತೊಯ್ಯು ಎನ್ನ ರಾಮ ಲಕ್ಷ್ಮಣ ಬಿಟ್ಟು ಬಿಡು, ರಾಮ ಲಕ್ಷ್ಮಣ ತೊಗೊಂಡು ಹೋಗೋದು ಬಿಟ್ಟು ಬಿಡಪ್ಪ ನನ್ನ ಮೇಲೆ ಕರುಣೆ ತೋರು ಅಂತ ಹೇಳ್ತಾಳ. ವೈರೇ ರೋಹದನೆ ಕೇಳಿದ ರಾಮ ಲಕ್ಷ್ಮಣರು ವಿರಾದನನ್ನು ಬೇಗ ಮುಗಿಸಲು ಮಗ್ನರಾದರು. ಸೀತೆ ಅಳುವುದನ್ನೇ ನಾಕಿದ್ದ ಧ್ವನಿ ಕೇಳ್ತಾರ, ಇನ್ನು ಇವನು ಬಿಡಬಾರ್ದು ಮತ್ತು ಅವಳು ಏನರೇ ತೊಂದರೆ ಮಾಡ್ಕೊಳ್ತಾಳೆ ಅಂದ್ಕೊಂಡು ಇನ್ನು ಆದಷ್ಟು ಬೇಗ
ಈ ವಿರಾಧನಿಗೆ ಗತಿ ಕಾಣಿಸ್ಬೇಕು, ಇವನ ಹತ್ಯೆ ಮಾಡಬೇಕು ಅಂತೇಳಿ ಇಬ್ಬರು ಯೋಜನೆ ಮಾಡ್ತಾರೆ. ರಭಸತಿ ಕಾಲು ಕೈಗಳಿಂದ ರಾಮ ಹೊಡೆದನು ವಿರಾಧನ ಬಲಗೈಗೆ. ವಿರಾಧನ ಬಲಗಡೆ ಕುಣಿಸ್ಕೊಂಡಿರ್ತಾನೆ ರಾವಣ, ಅವನೇನು ಮಾಡ್ತಾನೆ ತನ್ನ ಕೈಯಿಂದನೂ ಹೊಡಿತಿರ್ತಾನೆ, ಕಾಲಿನಿಂದ ಒದಿತಿರ್ತಾನೆ ಅವನ ಬಲಗೈಯನ್ನು. ಅದೇ ರೀತಿ ರಭಸತಿ ಕಾಲು ಕೈಗಳಿಂದ ಲಕ್ಷ್ಮಣ ಹೊಡೆದ ವಿರಾಧನ ಎಡಗೈ, ಎಡಗಡೆ ಕೂತಿರ್ತಾನೆ, ಎಡಗೈಗೆ ಇವನು ಒಯ್ಯಾಕೆ ಹಿಡಿತಾನೆ, ಬಡ್ಯಾಕ್ ಹಿಡಿತಾನೆ, ಗುದ್ದಾಕೆ ಹಿಡಿತಾನೆ, ಅವನು ಬಲಗೈಗೆ ಹಿಡಿತಾನೆ. ಹೀಗಾಗಿ ಇಬ್ಬರು ಹೊಡೆತ ತಾಳಲಾರದೆ ಅವನ ಕೈಗಳಿಗೆ ಹೊಡೆತ ತಿಂದ ವಿರಾಧ ದುರ್ಬಲನಾದ, ಪೀಡನೆಯಿಂದ ಕಾರ್ಮೋಡಿನಂತೆ ಧರೆಗೆ ಬಿದ್ದ. ಅವಂಗ ಏಟ ಭಾಳ ಕುಣಿತದೆ ಇಬ್ಬರದು, ಎರಡೂ ಅವನು ಬಲಗೈ ಎಡಗೈಗಳ ಏನಾಗಿಬಿಡ್ತಾವ, ನೋವಾಗಿಬಿಡ್ತಾವ, ಪೀಡನೆ ಜಾಸ್ತಿ ಆಗ್ತದೆ. ಅದಕ್ಕೆ ಅವನೇನು ಮಾಡ್ತಾನೆ, ಕೆಳಗೆ ಅಪ್ಪರಿಸಿ ಬೀಳ್ತಾನೆ. ನೆಲದ ಮೇಲೆ ಬಿದ್ದ ಒದ್ದಾಡುವ ವಿರಾಧನ ಮೇಲೆ ಮುಷ್ಟಿಯಿಂದ ಗುದ್ದುವ ಕಾಲಿನಿಂದ ಒದೆಯುವ ಪ್ರವಾಹ ಮುಂದುವರಿಸಿದರು ರಾಮ ಲಕ್ಷ್ಮಣ. ಅವನು ಕೆಳಗೆ ಬಿಳುಗುಡ್ದಂಗೆ ಅವರೇನು ಹಿಂದೆ ಅವನು ಪ್ರಹಾರ ಮಾಡ್ತಿರ್ತಾರಲ್ಲ, ಕೈಯಿಂದ ಮುಷ್ಟಿಯಿಂದ ಹಡಿದು ಕಾಲಿನಿಂದ ಒದಿದು, ಆ ಪ್ರಹಾರವನ್ನು ರಾಮ ಲಕ್ಷ್ಮಣ ಇಬ್ಬರು ಮುಂದುವರ್ಸ್ತಾರೆ. ಎಷ್ಟು ಹೊಡೆದರೂ ಸಾಯದ ವಿರಾಧನ ಕಂಡು ರಾಮ ನೋಡಿದನು ಲಕ್ಷ್ಮಣಿಗೆ. ಇಂಥ ಒಂದು ಪವರ್ಫುಲ್ ಏಟ ಕೊಡ್ತಿರ್ತಾರೆ ಅವರ, ಆ ಏಟಕ್ಕೆ ಸಾಯದಾಗಿರ್ತಾನೆ ಅವನು, ರಾಮನಿಗೆ ಗೊತ್ತಾಗ್ಬಿಡ್ತೀನಿ ಅವ್ನು ಸಾಯುದಲ್ಲ. ಅದಕ್ಕೆ ಅವನು ಲಕ್ಷ್ಮಣನಿಗೆ ಏನು ಹೇಳ್ತಾನೆ ಅಂದ್ರೆ, ಓ ಹುಲಿಯಂತ ಲಕ್ಷ್ಮಣ, ಆಯುಧಗಳಿಂದ ಸಾಯನು ಈ ವಿರಾಧ, ಭೂಮಿಯಲ್ಲಿ ಹೂತು ಹಾಕುವನ, ಅವನಿಗೆ ಗುಂಡಿ ತೋಡು. ಇವ ನಮ್ಮ ಆಯುಧಕ್ಕೆ ನಮ್ಮ ಹೊಡೆತಕ್ಕೆ ಸಾಯುದಿಲ್ಲ, ಇವನೇನು ಮಾಡಿಬಿಡು, ಒಂದು ದೊಡ್ಡದೊಂದು ಗುಂಡಿ ತೋಡಿಬಿಡು, ತೆಗೆದಿಗೆ ಅದರಾಗ ಹೂತು ಇವನ ಮಣ್ಣು ಮುಚ್ಚಿಬಿಡೋಣ ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ದೈತ ಆನೆ ಹೂಳುವಷ್ಟು ದೊಡ್ಡ ಗುಂಡಿ ತೋಡಿದ ಲಕ್ಷ್ಮಣ. ಒಂದು ದೊಡ್ಡ ಆನೆ ಕಾಡಾನೆ ಹುಗಿಬೇಕಾದ್ರೆ ಎಷ್ಟು ಭೂಮಿ ಬೇಕಾಗ್ತದೆ ನೋಡಿ, ಇವ ಆ ದೊಡ್ಡ ದೈತ ಆನೆಗತ್ತನೇ ಇರ್ತಾನೆ. ಅಷ್ಟು ಒಂದು ದೊಡ್ಡ ಗುಂಡಿಯನ್ನು ಲಕ್ಷ್ಮಣ ತೋಡ್ತಾನೆ. ವಿರಾಧನ ಗಂಟಲ ಮೇಲೆ ಕಾಲಿಟ್ಟ ನಿಂತ ರಾಮ, ಅವ ಗುಂಡಿ ತೋಡೋ ಕಾಲಕ್ಕೆ ರಾಮ ಏನು ಮಾಡ್ತಾನ, ಅವನ ಕುತ್ತಿಗೆ ಗಂಟಲ ಮ್ಯಾಗ ಕಾಲಿಟ್ಟುಕೊಂಡು ನಿಂತು ಬಿಡ್ತಾನೆ. ರಘುವಂಶದ ರಾಮನ ನುಡಿ ಕೇಳಿ ವಿನಮ್ರತೆಯಿಂದ ವಿರಾಧ ನುಡಿದ. ಇದೇನು ರಾಮ ಲಕ್ಷ್ಮಣನಿಗೆ ಹೇಳ್ತಿರ್ತಾನಲ್ಲ ಈ ನುಡಿಗಳನ್ನು ಕೇಳ್ತಾನೆ, ಅವ್ನು ಗೊತ್ತಾಗ್ತಿದೆ ಇವ್ರು ನನಗೆ ಕೊಲ್ತಾರೆ ಅಂದ್ಕೊಂಡು ಅವಾಗ ವಿನಮ್ರತೆಯಿಂದ ರಾಮನಿಗೆ ನುಡಿದಾನೆ. ನಾನು ತಪ್ಪು ಮಾಡಿದೆ ನಿಮ್ಮನ್ನು ಗುರುತಿಸಲು, ನಿಮ್ಮ ಇಬ್ಬರನ್ನು ತಿಳ್ಕೊಳಕ್ಕೆ ನನಗಾಗಲಿಲ್ಲ, ನಿಮ್ಮನ್ನು ತಿಳ್ಕೊಳ್ದೆ ನಾನೇನು ನಿಮ್ಮ ಮ್ಯಾಗ ತಪ್ಪು ಮಾಡಿದ್ದೇನೆ, ನಾನು ನಿಮ್ಮ ಮ್ಯಾಗ ಹಲ್ಲೆ ಮಾಡಿದ್ದೇನೆ, ನಿಮ್ಮ ಪತ್ನಿನ ಸ್ಪರ್ಶ ಮಾಡಿದ್ದೇನೆ, ಎತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಈಗ ನನ್ನ ತಪ್ಪಿನ ನನ್ನ ಗರುವಾಗಿದೆ, ನೀವು ಯಾರಂತ ನನಗೆ ಈಗ ಗೊತ್ತು ಆಗಿದೆ ಅಂತ ಹೇಳಿ ಅಗದಿ ವಿನಮ್ರತೆಯಿಂದ ಹೇಳ್ತಾನೆ. ನಾನು ತಪ್ಪು ಮಾಡಿದೆ ನಿಮ್ಮನ್ನು ಗುರುತಿಸಲು, ಓ ಕೌಶಲ್ಯ ಪುತ್ರನೇ, ಸೀತೆ ನೀನು ಯಾರೆಂದು ತಿಳಿಯದೆ ನಾನು ನಿಮ್ಮ ಏಟಿಗೆ ಸತ್ತೇ ಹೋಗಿರುವೆ. ಹೇಳ್ತಾನೆ ಸೀತೆ ಯಾರು ಅನ್ನೋದು ನನಗೆ ಗೊತ್ತಿರಾಕಿಲ್ಲ, ರಾಮ ಯಾರು ಅನ್ನೋದು ಗೊತ್ತಿರಾಕಿಲ್ಲ, ಈಗ ನನಗೆ ತಿಳಿದು ನನ್ನ ಮಾಡಿದಂಥ ಇದೇನಿದೆ ಕಾರ್ಯ ಏನಿದೆ ಅದು ತಪ್ಪು ಕಾರ್ಯ ನನಗೆ ಗೊತ್ತಾಗಿದೆ, ಇನ್ನು ನೀವು ಇದೇ ಪ್ರಕಾರ ನನಗೆ ಏಟು ಕೊಟ್ಟಿರೋದು ನಾನು ಸತ್ತೇ ಹೋಗ್ತೀನಪ್ಪ ಅಂತ ಹೇಳ್ತಾನೆ. ಅವಾಗ ತಂದು ಹೇಳ್ತಾನೆ, ತುಂಬುರು ಹೆಸರಿನ ಗಂಧರ್ವ ನಾನು, ನಾನು ಯಾರಪ್ಪ ಅಂದ್ರೆ ತುಂಬುರು, ತಂದೆ ತಾಯಿ ಹೆಸರು ಮೊದಲೇ ಹೇಳಿರ್ತಾನೆ, ನನ್ನ ಹೆಸರು ತುಂಬುರ, ನಾನು ಗಂಧರ್ವನಾಗಿದ್ದೆ, ಕುಬೇರನ ದಂಡ ಅನುಭವಿಸುತ್ತಿರೋಣ. ಕುಬೇರ ನನಗೆ ಏನು ಮಾಡ್ಯಾನ ಅಂದ್ರೆ ನನ್ನ ಒಂದು ದುಷ್ಕೃತ್ಯಗಳಿಂದಾಗಿ ಕುಬೇರ ನನಗೆ ಈ ಒಂದು ಶಾಪವನ್ನು ಕೊಟ್ಟಾನ. ಇವತ್ತು ನಾನು ರಾಕ್ಷಸನಾಗಿ ನರಭಕ್ಷಕನಾಗಿ ಅರಣ್ಯಗಳಲ್ಲಿ ಅಲೆದಾಡಲಿಕ್ಕೆ ಕಾರಣ ನಾನು ಹುಟ್ಟು ಗಂಧರ್ವ, ನನಗೆ ಈ ಪರಿಸ್ಥಿತಿ ಬರೋಕ್ಕೆ ಕಾರಣ ಅಂದರೆ ಕುಬೇರನಿಗೆ ಕೊಟ್ಟ ಶಾಪದಿಂದಾಗಿ ನಾನು ಈ ರೀತಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ತಾನು ಒಬ್ಬ ಶಾಪಗ್ರಸ್ತ ಗಂಧರ್ವ ಅಂತ ಅವರಲ್ಲಿ ವಿನಂತಿಯಿಂದ ಬೇಡ್ಕೊಳ್ತಾನೆ. ಅರ್ಧ ಯೋಜನೆ ದೂರದಲ್ಲಿ ಶರಭಂಗ ಋಷಿ ಆಶ್ರಮವಿದೆ, ಅವನು ನಿಮಗಿರಲು ಅವಕಾಶ ಮಾಡಿಕೊಡುವನು. ನೀವು ಇಲ್ಲಿ ಅರಣ್ಯದಾಗ ಇರಬೇಡ್ರಿ, ನನ್ನ ಜೀವದಾನ ಮಾಡಿ ನೀವು ಇಲ್ಲಿಂದ ಶರಭಂಗ ಋಷಿ ಆಶ್ರಮವಿದೆ ಆ ಕಡೆ ಹೋಗ್ರಿ ಅಂತ ಹೇಳಿ ಅವನು ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ. ಇಲ್ಲಿ ನೋಡಿ ರಾಮಾಯಣದಲ್ಲಿ ಮೊದಲೇ 37 ದಿವಸ ಪಯಣದಲ್ಲಿ ಮಾರ್ಗದರ್ಶಕನಾಗಿ ಅಲ್ಲಿ ವಿಶ್ವಾಮಿತ್ರ, ಮತ್ತು ಆ ಪಯಣದಾಗ ಏನಿದೆ ಅಂದರೆ ಎಲ್ಲನೂ ನಾವು ಇದಕ್ಕೇನಂತೀವಿ ಅಂದರೆ ಪ್ರವಾಸ ಕಥನಂತ ಕರಿತೀವಿ. ಅಲ್ಲಿ ಐತಿಹ್ಯಗಳನ್ನು ಹೇಳೋದು, ಜ್ಞಾನ ಕೊಡೋದು, ಎಲ್ಲದು ಪ್ರವಾಸ ಕಥನ. ಮತ್ತು ಈಗೇನು ಇಲ್ಲಿಂದ ಅಯೋಧ್ಯದಿಂದ ಈ ಕಡೆ ಬರ್ತಾ ಇದ್ದಾರಲ್ಲ, ಪದೇ ಪದೇ ಇವರಿಗೆ ಅಲ್ಲೆಲ್ಲೇ ಒಬ್ಬರು ಮಾರ್ಗದರ್ಶಕರಾಗ್ಯಾರ ಬರ್ತಾರೆ. ಮೊದಲು
ಗುಹನ ರಾಜ್ಯದಲ್ಲಿ ಉಳಿತಾರೆ, ಅದನ್ನೆಲ್ಲ ನೋಡ್ಕೊಳ್ತಾರೆ. ಅಲ್ಲಿಂದ ಮುಂದೆ ಬಂದು ಪ್ರಯಾಗಕ್ಕೆ ಬರ್ತಾರೆ, ಪ್ರಯಾಗದಲ್ಲಿ ಇದ್ದುಕೊಂಡು ಅದನ್ನೆಲ್ಲ ನೋಡ್ಕೊಳ್ತಾರೆ. ಪ್ರಯಾಗದಿಂದ ಚಿತ್ರಕೂಟಕ್ಕೆ ಬರ್ತಾರೆ. ಈ ಚಿತ್ರಕೂಟ ದಂಡಕಾರಣ್ಯ, ಇದು ಒಂದು ಪ್ರಕಾರದ ಒಂದು ಪಯಣ ಪ್ರವಾಸನ. ಅದಕ್ಕೆ ನನಗನ್ನಿಸ್ತಿದೆ ವಾಲ್ಮೀಕಿಯವರಿಗೆ ರಾಮಾಯಣ ಅಲ್ಲ, ಒಂದು ದೃಷ್ಟಿಯಿಂದ ಇದು ಲೋಕದ ಮೊದಲನೇ ಪ್ರವಾಸ ಕಥನಂತ ಅನ್ನಿಸ್ತಿದೆ. ಇನ್ನು ಮುಂದೆ ವಿರಾಧನದೊಂದಿಗೆ ಅವರು ಏನು ಯಾವ ರೀತಿ ನಡ್ಕೊಳ್ತಾರೆ ಮತ್ತು ಏನು ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರನ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.